ದೇಶದಲ್ಲಿ ಕಾನೂನುಗಳು ಬದಲಾವಣೆ ಮಾಡುವಾಗ ಈ ದೇಶದಲ್ಲಿ ಕಾನೂನುಗಳನ್ನು ಹೊಸ ಕಾನೂನುಗಳನ್ನು ತಿದ್ದುಪಡಿ ಮಾಡುವಾಗ ಈ ದೇಶದಲ್ಲಿ ಅಭಿವೃದ್ಧಿಯನ್ನು ಮುಚ್ಚಿ ಹಾಕುವ ಸಲುವಾಗಿ ಆವಾಗ ಆವಾಗ ಮುಸ್ಲಿಂರನ್ನು ಮುಂದಿಡ್ತಿರ್ತಾರೆ ಜರ ನೆನೆಸ್ಕೊಳ್ಳಿ ಹಿಂದಿಂದು ಆವಾಗ ಆವಾಗ ಮುಸ್ಲಿಂರನ್ನು ಮುಂದಿಡ್ತಾರೆ ಆವಾಗಂದ್ರು ಏನು ಏಕರೂಪ ನಾಗರಿಕ ಸಂಹಿತೆ ಅಂತ ಕಾನೂನು ತಂದ್ರು ಅದಕ್ಕೆ ಮುಂದೆ ಏನಿಟ್ರು ತ್ರಿಬಲ್ ತಲಾಖ್ ಇಟ್ರು ನೋಡಿ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಕೋ ಹತ್ಯೆ ಹತ್ಯೆ ತಂದ್ರು ಕೋ ಹತ್ಯೆಗೆ ಮುಸ್ಲಿಂರಿಗೆ ಏನು ಸಂಬಂಧ ರೀ ಮುಸ್ಲಿಂರು ಇಷ್ಟೇ ತಿಂತಾರ ಆ ದನಗಳು ಅದು ಅವರಿಗೆ ಅವಾಗಿರ್ಬೋದು ನಮಗೇನ್ರಿ ಅದನ್ನ ಅಂತದನ್ನು ಆ ಕೋ ಹತ್ಯೆ ಅನ್ನೋದನ್ನು ತಂದಿಟ್ರು ಅದು ಮುಸ್ಲಿಮರಿಗೆ ಸಂಬಂಧಿಸಿದ್ದಿಲ್ಲ ಆದ್ರೂ ಮುಸ್ಲಿಮರಿಗೆ ಅದು ಅಂದ್ರೆ ಜನರಿಗೆ ಈ ಅಲ್ಪಸಂಖ್ಯಾತರನ್ನ ಮುಂದಿಟ್ಕೊಂಡು ಅಂದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರಂತ ಮುಸ್ಲಿಮರನ್ನು ಮುಂದಿಟ್ಕೊಂಡು ಈ ಹಿಂದುಳಿದವರಿಗೆ ಮತ್ತು ದಲಿತರಿಗೆ ಅವರಿಗೆ ಮಾರಕ ಆಗುವಂತ ಕಾನೂನುಗಳನ್ನು ರೂಪ ಮಾಡುವಂತದ್ದು ಇದೊಂದು ಹುನ್ನಾರ ಇವತ್ತು ಹಿಜಾಬ್ಗೆ ಬಂದ್ಬಿಡ್ತೀನಿ ಹಿಜಾಬ್ ಹಿಜಾಬ್ ಅಂದ್ರೆ ಏನು ಆ ಹಿಜಾಬ್ ಅನ್ನೋ ಪದ ಏನಿದೆಯಲ್ಲ ಆ ಪದ ನಿಮಗೆ ಅದು ಅರ್ಥ ಆಗ್ಲಿಕ್ಕಪ್ಪ ಅಂತಂದ್ರೆ ಗೂಗಲ್ ನಾಗ ಸರ್ಚ್ ಮಾಡ್ಕೊಂಡು ನೋಡ್ಕೊರಪ್ಪ ಬಹಳ ಮುಂದುವರೆದ ದೇಶ ಯಾಕಪ್ಪ ಅಂತಂದ್ರೆ ಇದು ಏನೇನೋ ದೇಶ ಅಂದ್ರು ಮೇಕ್ ಇನ್ ಇಂಡಿಯಾ ರೇಕ್ ಇನ್ ಇಂಡಿಯಾ ರಾಕ್ ಇನ್ ಇಂಡಿಯಾ ಏನೇನೋ ಹೇಳ್ತಿದ್ರಿ ಅದ್ ನಮ್ಗೇನ್ ಗೊತ್ತಿಲ್ಲ ಅಂತ ದೇಶದಲ್ಲಿ ಪೈಸಿ ಬರ್ಲಾಕತ್ತದ ಇನ್ನೂ ಕೂಡ ನಿಮ್ಗೆ ಶಬ್ದಗಳು ಅರ್ಥ ಇಲ್ಲಪ್ಪ ಅಂತಂದ್ರೆ ಎಂತ ಒಂದು ನೀವು ಹೆಬ್ಬಟ್ಟಿನವರಿದ್ರಿ ಅಂತ ಹೆಬ್ಬಟ್ಟಿನವರಿದ್ರಿ ಅಂತ ಅರ್ಥ ಸಾಲಿನೇ ಕಲ್ತಿಲ್ಲ ನೀವು ಹಿಜಾಬ್ ಅರ್ಥ ನಿಮಗೆ ಗೊತ್ತಿಲ್ಲ ಹಿಜಾಬ್ ಅಂದ್ರೆ ಏನು ಶಿರ ರಕ್ಷಾ ಕವಚ ಅಂತಾರೆ ಅದಕ್ಕೆ ಏನಂತಾರೆ ಕನ್ನಡದಾಗ ಕನ್ನಡದಾಗ ಏನಂತಾರೆ ಶಿರ ರಕ್ಷಾ ಕವಚ ಹಿಂದಿ ಒಳಗೆ ಏನಂತಾರ ನಕಾಪ್ ಅಂತಾರೆ ಗೊತ್ತ ಹಾಕೋತಾರೆ ಹೆಣ್ಮಕ್ಳು ಸ್ಕಾರ್ಪ್ 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 ಅಂದ್ರೆ ಇಂಗ್ಲಿಷ್ ಇಂಗ್ಲಿಷ್ ನಲ್ಲಿ ಅದೇ ಅರಬ್ಬಿಯಲ್ಲಿ ಏನಂತಾರ ಹಿಜಾಬ್ ಅಂತಾರ ಅದೇ ನಿಮ್ಗೆ ಗೊತ್ತಿರ್ಲಿಕ್ಕಪ್ಪ ಅಂತಂದ್ರೆ ಯಾರಿಗಾರ ನಮ್ಮ ಹತ್ರ ಶಾಣ್ಯರಿಗೆ ಬಂದು ಕೇಳ್ಬೇಕಪ್ಪ ಹೇಳ್ತೀವಿ ನಾವು ಸುಮ್ ಸುಮ್ಮನೆ ಗೊತ್ತಿಲ್ಲದವ್ರಿಗತ್ತೆ ಅಂದ್ರೆ ನೀವು ಹೆಬ್ಬಟ್ಟಿನವ್ರು ಅಂದ್ರೆ ಗೊತ್ತು ಮಾಡ್ಕತ್ತೀವಿ ನಮ್ಗೆ ಅಷ್ಟೇ ಶಾಣೆ ಅಲ್ಲ ಸುಳೆ ಮಕ್ಕಳೇ ನೀವು ನಮ್ಗೆ ಗೊತ್ತ ಶಾಣ್ಯರಿದ್ರೆ ನಮ್ಗೆ ಗೊತ್ತದ ಯಾಕಂದ್ರೆ ಇವತ್ತು ನಾವು ಹಿಜಾಬ್ ಅಂತ ಇಟ್ಕೊಂಡು ಹಿಜಾಬ್ ಹಿಜಾಬ್ ನಾವು ಯಾ ಮುಸ್ಲಿಂ ಹೆಣ್ಣು ಮಕ್ಕಳು ಇಷ್ಟೇ ಶಿರ ರಕ್ಷಾ ಕವಚ ಹಾಕೋತಾರ ಹಾಕೋತಾರನ್ರಿ ಮುಸ್ಲಿಂ ಅಷ್ಟೇ ಹಾಕೋತಾರ ಬೇರೆದವ್ರು ಹಾಕೋಲ್ಲ ಬೇರೆದವ್ರು ಸಾಕಷ್ಟು ಹಾಕೋತಾರ ಮುಖ ಮುಚ್ಕೊಂಡು ಸಾಲಿಗೆ ಹೋಗ್ತಾರ ಸ್ಕಾರ್ಪ್ ಕೊಟ್ಕೊಂಡು ಹೋಗ್ತಾರ ಅದು ಬಿಡ್ರಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಈ ಭಾರತ ದೇಶದಲ್ಲಿ ನಾವು ಹೆಣ್ಣಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡ್ತಾ ಇದ್ದೀವಿ ಹೆಣ್ಣಿಗೆ ತಾಯಿ ರೂಪದಲ್ಲಿ ನೋಡ್ತಾ ಇದ್ದೀವಿ ಈ ಭಾರತ ದೇಶವನ್ನು ತಾಯಿ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಭಾರತ ಮಾತಾ ಉದ್ದೇಶದಿಂದ ನಾವು ಸಂಬೋಧಿಸ್ತಾ ಇದ್ದೀವಿ ಆದರೆ ನೀವು ನಿಮ್ಮ ತಾಯಿಯ ತಲೆ ಮೇಗಿನ ಸೆರಗ ತೆಗಿಲಕತ್ತಿರಲ್ಲೋ ತಲೆ ಹಿಡಿಕೆ ನನ್ನ ನಿಮ್ಮ ತಾಯಿಯ ತಲೆ ಮೇಲಿನ ಸೆರಗ ತೆಗೆಯುವಂತ ಕೆಲಸ ಮಾಡ್ತಿದ್ರಲ್ಲೋ ತಲೆ ಹಿಡಿಕೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಯಾಕೆಂದ್ರೆ ಹಿಜಾಬ್ ಅಂದ್ರೆ ನಿಮ್ಮ ತಾಯಿ ತಲೆ ಮೇಲೆ ಸೆರಗ ಇಲ್ವಾ ಸೆರಗ ಇದೆ ಇಲ್ಲ ಏನ್ ಅಮೆರಿಕದಾಗ ಲಂಡನ್ ದಾಗ ಎಲ್ಲರೂ ಹುಟ್ಟಿ ಬಂದ್ರೆ ಇಟ್ಲಿ ಜರ್ಮನ್ ಜಮಾನ ಈ ಭಾರತ ದೇಶದ ಹುಟ್ಟಿದ್ರಪ್ಪ ಅಂತಂದ್ರೆ ನಿಜವಾದ ಸಂಸ್ಕಾರದಾಗಿ ನೀವು ಬೆಳೆದಿದ್ರಪ್ಪ ಅಂತಂದ್ರೆ ಭಾರತೀಯ ಸಂಸ್ಕಾರ ನಿಮ್ಮಲ್ಲಿತ್ತಪ್ಪ ಅಂತಂದ್ರೆ ನೀವು ನಿಮ್ಮ ತಾಯಿಯ ತಲೆ ಮೇಲೆ ಸರ್ಗ ನೀವು ನಿಜವಾಗಿ ನೋಡಿದ್ರಪ್ಪ ಅಂತಂದ್ರೆ ನೀವು ಹಿಜಾಬ್ ಬಗ್ಗೆ ಎಂದೂ ಕೂಡ ನೀವು ವಿರೋಧ ವ್ಯಕ್ತಪಡಿಸ್ತಿರ್ಲಿಲ್ಲ ಆದ್ರೆ ಇವತ್ತು ಹಿಜಾಬ್ ಅನ್ನು ವಿರೋಧಿಸುವವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಹಿಜಾಬ್ ಅನ್ನು ವಿರೋಧಿಸುವವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅದು ಏನಪ್ಪಾ ಅಂತಂದ್ರೆ ನೀವು ನಿಜವಾಗೂ ಕೂಡ ನೀವು ತಾಯಿಯ ತಲೆ ಹಿಡಕರು ನೀವು ನಿಜವಾಗಿ ಕೂಡ ತಾಯಿ ತಲೆ ಹಿಡಕರು ಯಾಕಪ್ಪ ಅಂತಂದ್ರೆ ನಿಮ್ಮ ತಾಯಿಯ ತಲೆ ಮೇಲಿನ ಸೆರಗವನ್ನು ತೆಗೆಯುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ಹೆಣ್ಣು ಮಕ್ಕಳ ರಕ್ಷೆಯನ್ನು ರಕ್ಷಾ ಕವಚವನ್ನು ತೆಗೆಯುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ಅದನ್ನು ವಿರೋಧ ಮಾಡ್ತಾ ಇದ್ದೀರಲ್ಲ ನೀವು ನಿಜವಾಗೂ ಕೂಡ ಗಣಸರ ಗಣಸರಿಂತ ಕೆಲಸ ಮಾಡ್ತಾರ ನಾವೇನ್ ಮಾಡ್ತೀವಿ ನಾವೇನ್ ಮಾಡ್ತೀವಿ ನಮ್ ತಾಯಿಯರಿಗೆ ನಮ್ ಮನ್ಯಾಗ ಹೆಣ್ಮಕ್ಳಿಗೆ ನಮ್ಮ ಅಕ್ತಂಗಿಯರು ನಮ್ ತಾಯಿ ತಂಗಿ ಅಕ್ತಂಗಿರದಾರಪ್ಪ ನಮಗ ನಾವು ಅದರನ್ನು ಕಾರಣಕ್ಕಾಗಿ ಹೆಣ್ಮಕ್ಳಿಗೆ ಗೌರವ ಮಾಡ್ತೀವಿ
ಹೆಣ್ಮಕ್ಳಿಗೆ ನಾವು ಶಾಲಿಗೆ ಹೋಗೋ ಮುಂದೆ ಹೋಗ್ತೀವಿ ತಂಗಿ ಮೈ ತುಂಬ ಬಟ್ಟೆ ಹಾಕೊಂಡು ಹೋಗ್ಯವ ಇದು ಇಂಗ್ಲೆಂಡ್ ಅಲ್ಲೇವ ಇದು ಫಾರಿನ್ ಅಲ್ಲೇವ ಇದು ಭಾರತವ ಅದಕ್ಕೆ ಮೈ ತುಂಬ ಬಟ್ಟೆ ಹಾಕೊಂಡು ಹೋಗುವ ತಂಗಿ ಏತ್ ನಾವು ನಮ್ಮ ಮನೆ ಬುದ್ಧಿ ಹೇಗೆ ಕಲಿಸ್ತೀವ್ರಪ್ಪ ಮತ್ ಇವ್ರ ಯಾರು ಹೇಗೆ ಕಲಿಸ್ಲಾಕತ್ತಾರ ಏನ್ ಚಡ್ಡಿ ಮೇಲೆ ಬನಿನ ಮೇಲೆ ಬಾಂದೆ संस्कार भारत देश संस्कार अर्थ मे हेणु मकल के विरोध मातीरप अंतर्रे विकृत मनसु विकृत मनसु इंत इंत विकृत मनस टाइम आगे सर ಇಲ್ಲ ಟೈಮ್ ಆಗಿತ್ತು ಮುಗಿಸಿ ಬಿಡ್ತೀನಿ ಅದಕ್ಕೆ ಈ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಇನ್ನಾಗಿ ನನ್ನ ಸೋದರ ಹೇಳಿದ್ರು ಆರ್ಟಿಕಲ್ 25-26 ಅಂತ ಹೇಳಿ ಅದು ಧಾರ್ಮಿಕ ಹಕ್ಕು ಆಯ್ತು ಇರಲಿ ನಾವು ಮನೆಯಲ್ಲಿ ಆಚರಣೆ ಮಾಡ್ಕೊಳ್ಳೋಣ ಸಾಂಸ್ಕೃತಿಕ ಶಿಕ್ಷಣದ ಹಕ್ಕು ಆರ್ಟಿಕಲ್ 29 ಅದರಲ್ಲಿ ಯಾವದೇ ಧರ್ಮದ ವೇಷ ಭಾಷೆ ಉಡಿಗೆ ತೊಡಿಗೆಗಳನ್ನು ಗುರಿಯಾಗಿಟ್ಕೊಂಡು ಶಾಲೆಯಿಂದ ಹೊರಗೆ ಹಾಕುವಂಗಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಏನು ಬಿಡ್ರಿ ಹಬ್ಬಟ್ಟಿನೇನೋ ಏನು ಅರ್ಥ ಮಾಡ್ಕೊತಾವ ಹಿಜಾಬ್ ಅರ್ಥನೇ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅದಕ್ಕೆ ಇವತ್ತು ನಾವು ಇವತ್ತು ಏ ಯಾರು ಟ್ರಾಫಿಕ್ ಜೈ ಟ್ರಾಫಿಕ್ ಅಲ್ಲಿ ಯಾರು ಇದು ಮಾಡಬೇಡ್ರಪ್ಪ ಬರಿ ಕಡೆ ಈ ಕಡೆ ಸೈಡಿಗೆ ಬರಿ ಯಾರಿಗೆ ತೊಂದರೆ ಮಾಡಬಾರ್ದು ಬಹಳ ಶಾಂತ ರೀತಿಯಿಂದ ಇರಬೇಕು ನಮ್ದು ಇವತ್ತು ನಾವು ಆರ್ಟಿಕಲ್ 29 ಅನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇವತ್ತು ಹಿಜಾಬ್ ವಿಷಯ ಬಂದಾಗ ಬಂಧುಗಳ ಇನ್ನೂ ಇದರಲ್ಲಿ ಸಿಟ್ಟಂತ್ರ ಇದೆ ಇನ್ನ ಮುಗಿದಿಲ್ಲ ಹಿಜಾಬ್ ಅಂತ ನಾನು ಹೇಳೋದು ಸಾಹೇಬರ ಆಕೋಜರ ಮುಗಿಸಲ್ಲಕತ್ತಿದ್ರು ಮತ್ತ ನೆನಪಾರದಂಗ ಆಯ್ತು ಮತ್ತ ನೆನಪಾಯ್ತು ಈಗ ಇನ್ನೂ ಇದು ಹಿಜಾಬ್ ಏನಪ್ಪ ಅಂತಂದ್ರೆ ಹಿಜಾಬ ಕೇವಲ ಮುಂದಿಟ್ಕೊಂಡು ಈ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಶಿಕ್ಷಣದ ಒಂದು ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಇದು ಶಿಕ್ಷಣದ ಭ್ರಷ್ಟಾಚಾರ ಅದು ಯಾವ ರೀತಿ ಅಂತೀರಾ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಅಂದ್ರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಓದ್ತಿರ್ತಾರೆ ಅವರಿಗೆ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಬರಲ್ಲ ಈ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಓದುವವರು ಬಡವರು ಬಡರು ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತ ಮಕ್ಕಳು ಇವರಿಗೆ ಹಿಜಾಬ್ ಮುಂದಿಟ್ಕೊಂಡು ಹೋರಾಟ ಮಾಡಿಸ್ಲಿಕ್ಕೆ ಹಚ್ಚಿ ಇವರ ವಿದ್ಯಾಭ್ಯಾಸನ ಹಾಳು ಮಾಡಿ ನಾಳೆಯಿಂದ ಎರಡೇ ಕೇವಲ 3 ತಿಂಗಳಲ್ಲಿ ಇವತ್ತು ಅವರು ಎಕ್ಸಾಮ್ ಪರೀಕ್ಷೆ ಇವೆ ಅವರು ಪರೀಕ್ಷೆದಲ್ಲಿ ಫೇಲ್ ಆಗಬೇಕು ಇವರಿಗೆ ಬೀದಿಗೆ ಬಿಡಬೇಕು ಇವರಿಗೆ ಕೇಸರಿ ಸಾಲ ಹಾಕಿ ಇವರಿಗೆ ಬೀದಿಗೆ ಬಿಡಬೇಕು ಬೀದಿಗೆ ಬಿಟ್ಟು ಇವರು ಅಭ್ಯಾಸ ಮಾಡಾರೆ ಹೋರಾಟ ಮಾಡ್ಕೊತ ಹುಡುಕೋತ ಹೋಗಬೇಕು ಅವರು ಏನದ ಒಳ್ಳೆ ಒಳ್ಳೆ ಏನು ಪ್ರೈವೇಟ್ ಕಾಲೇಜುಗಳಲ್ಲಿ ಅವರು ಮಕ್ಕಳಿಗೆ ಪಾಸ್ ಮಾಡಬೇಕು ಅನ್ನೋ ದೊಡ್ಡ ಹುನ್ನಾರ ಇದೆ ಇದನ್ನ ಅರ್ಥ ಮಾಡ್ಕೋಬೇಕು ಇದು ದೊಡ್ಡ ಭಯೋತ್ಪಾದನೆ ಶಿಕ್ಷಣ ಭಯೋತ್ಪಾದನೆ ಇದು ಹಿಜಾಬನ್ನು ಮುಂದಿಟ್ಕೊಂಡು ಒಂದು ಶಿಕ್ಷಣ ಭಯೋತ್ಪಾದನೆ ಯಾವ ರೀತಿ ಶಿಕ್ಷಣ ಭಯೋತ್ಪಾದನೆ ಅಪ್ಪ ಅಂತಂದ್ರೆ ಈ ಸರ್ಕಾರಿ ಶಾಲೆ ಕಾಲೇಜುಗಳನ್ನು ಮುಚ್ಚಬೇಕು ಯಾಕಪ್ಪ ಅಂತಂದ್ರೆ ಅವ್ರಿಗೆ ಡೊನೇಷನ್ ಬರಲಾಗ್ಯದ 3 ವರ್ಷ ಕೊರೋನಾದಾಗ ಶಾಲೆ ಕಾಲೇಜ್ ಬಂದಾಗ್ಯಾವ ಅವ್ರಿಗೆ ಡೊನೇಷನ್ ಬರಲಾಗ್ಯದ ಸರ್ಕಾರಿ ಶಾಲೆ ಕಾಲೇಜುಗಳು ಈ ಹೋರಾಟದಿಂದ ಮುಚ್ಚಬೇಕು ಅವಾಗ ಅವರು ಶಾಲೆ ಕಾಲೇಜುಗಳು ಪ್ರೈವೇಟ್ ಶಾಲೆ ಕಾಲೇಜುಗಳಿಗೆ ಅವ್ರಿಗೆ ಮಾನ್ಯತೆ ಸಿಗ್ತದೆ ಹೆಚ್ಚಿಗೆ ಡೊನೇಷನ್ ಬರ್ಲಕ್ ಚಾಲು ಮಾಡ್ತದೆ ಅನ್ನೋದೊಂದು ದೊಡ್ಡ ಭ್ರಷ್ಟಾಚಾರ ಮತ್ತು ಭಯೋತ್ಪಾದನೆ ಇದು ಹಿಜಾಬ್ದು ಶಿಕ್ಷಣ ಭಯೋತ್ಪಾದನೆ ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅದನ್ನ ಬಿಟ್ಟು ಯಾವನೋ ಒಬ್ಬ ಹುಚ್ಚ ವೆಂಕಟನಂತವ ಕಾರ್ಟೂನ್ ಅಂತವ ಒಬ್ಬ ಎಂಎಲ್ಎ ಹೇಳ್ತಾನಂತೆ ಹಿಜಾಬ್ ಹಾಕೋರು ಪಾಕಿಸ್ತಾನ್ ಬಿಡಬೇಕು ನಲಾಯಕ ಮಾತಾಡುದು ಮಾತಾಡ್ತಿ ಗಣಸುರಂಗರೆ ಮಾತಾಡು ನಿನಗ್ ಮಾತಾಡುದು ಗೊತ್ತಿರ್ಲಿಕ್ಕ ಬಂದರ ಬಾ ನಾ ಅವ್ರಿಗೆ ಹೇಳ್ಕೊಡ್ತೀವಿ
ನಾವು ಯಾಕಪ್ಪ ಪಾಕಿಸ್ತಾನಕ್ಕೆ ಹೋಗಬೇಕು ಜಾಬಕ್ಕೆ ನಮ್ಮ ಸಿಟಿ ಶಾಸಕರು ಬಸನಗೌಡ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ರು ಅವರು ಹೇಳ್ತಾರೆ ಹಿಜಾಬಕ್ಕೆ ಅವರಲ್ಲ ಪಾಕಿಸ್ತಾನರೇ ಬಸನಗೌಡ ಪಾಟೀಲ್ರು ನಾವು ನಿಮ್ಮಗತ್ತೆ ಬಿಜಾಪುರದ ಪಾಕಿಸ್ತಾನ ಧ್ವಜ ಹರಿಸಿದವರಲ್ಲ ನಮಗೆ ಪಾಕಿಸ್ತಾನ ಧ್ವಜ ಲವ್ ಇಲ್ಲರಿ ನಿಮಗೆ ಲವ್ ಅಂದ್ರೆ ಪಾಕಿಸ್ತಾನ ಧ್ವಜ ಅದರ ಸಲುವಾಗಿ ನೀವು ಪಾಕಿಸ್ತಾನ ಧ್ವಜ ಹರಿಸ್ತೀರಿ ಬಿಜಾಪುರದಾಗ ಸಿಂಧಗಿ ಒಳಗೂ ಕೂಡ ಪಾಕಿಸ್ತಾನ ಧ್ವಜ ಹರಿಸ್ತೀರಿ ಯಾಕಪ್ಪ ಅಂತಂದ್ರೆ ನಿಮ್ಮದು ಭಯೋತ್ಪಾದಕರ ಜೊತೆ ನಂಟದ ಯಾರು ಯಾರಿಗೆ ನೀವು ತಾಲಿಬಾನ್ ಗಳು ಅಂತ ಹೇಳ್ತಿದ್ರಿ ಅದೇ ತಾಲಿಬಾನ್ ಗಳಿಗೆ 200 ಕೋಟಿ ಕೊಟ್ರಲ್ರಿ ಯಾರ ದುಡ್ಡು ನಿಮ್ಮ ಹರಿಸ್ತಿಲ್ಲ ಯಾರದು ದುಡ್ಡು ಯಾರದರ ದುಡ್ಡು ಎಲ್ಲ ಮನ ಜಾತ್ರೆ ಮಾಡಕ್ಕೆ ಹೋಗ್ತೀರಿ ಮಕ್ಕಳೇ ಭೂಮಿ ಹೊಡಿತೀವಿ ಕಾನೂನು ಗೊತ್ತದ ನಮ್ಮ ದುಡ್ಡು ಸರ್ಕಾರದ ದುಡ್ಡು ನಮ್ಮ ದುಡ್ಡು ನಮ್ಮ ದುಡ್ಡು ನೀವು ಯಾಕೆ ಕೊಟ್ಟಿ ಭಯೋತ್ಪಾದಕರಿಗೆ ಇದು ಕೇಳುವ ನನ್ನ ಹಕ್ಕು ತಾಲಿಬಾನ್ ಗಳಿಗೆ 200 ಕೋಟಿ ಕೊಟ್ರಲ್ಲ ಯಾಕೆ ಕೊಟ್ರಿ ನೀವು ಹೇಳ್ತೀರಿ ಇಲ್ಲಿ ದೋಸ್ತೋ ತಾಲಿಬಾನ್ ಗಳಂತ ಇಲ್ಲಿ ಮುಸ್ಲಿಮರು ತಾಲಿಬಾನ್ ಗಳಂತ ಇಲ್ಲಿ ಮುಸ್ಲಿಮರು ಕೊಟ್ರೇನ್ರಿ ನೀವು ಕೊಟ್ರೇನ್ರಿ ಯಾರ್ರಿ ಸಿಂಧಗಿಕರ್ ಅವರೇ ಆ ಈ ಇತ್ತಿತ್ತಾಗ ಎಂಎ ಸಿಂಧಗಿಕರ್ ಲಗತ್ತಿರಿ ನೀವು ಮೈಬೂಬ್ ಆ ಮತ್ತೆ ನಿಮಗೂ ಮತ್ತೆ ಟೆರರಿಸ್ಟ್ ಅಂತಾರೆ ಅಂತ ಹೇಳಿ ಆ ಕೊಟ್ರೇನ್ 200 ಕೋಟಿ ನಾವು ಯಾರು ಕೊಟ್ಟಿಲ್ಲರಿ ಕೊಟ್ಟಿತ್ತು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಮನ್ನನೆ ಬಜೆಟ್ ಮಂಡನೆ ಆದಾಗ 200 ಕೋಟಿ ಕೊಟ್ಟರು ತಾಲಿಬಾನ್ ಕ ಯಾಕೆ ಕೊಟ್ಟರು ನನಗೆ ಗೊತ್ತಿಲ್ಲ ಯಾಕೆ ಕೊಟ್ಟರು ಗೊತ್ತಿಲ್ಲ ನನಗೆ ಅದು ಕೊಟ್ಟ ಆದ್ರೆ ಇದನ್ನೆಲ್ಲ ಇಟ್ಕೊಂಡು ನೀವು ಹೋಗ್ರಿ ಪಾಕಿಸ್ತಾನ ಕೋರಿ ಉರ್ದು ಶಾಲೆಗಳನ್ನು ಮುಚ್ಚಬೇಕು ಹಿಜಾಬಕ್ಕೆ ಪಾಕಿಸ್ತಾನಕ್ಕೆ ಹೋಗಬೇಕು ಇಲ್ಲಿ ಇರಬಾರದು ಅವಾಗ ದೇಶ ಡಿವೈಡ್ ಆಗಿತ್ತು ಅವಾಗ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರನ್ನು ಭಾವಚಿತ್ರ ಜಿಲ್ಲಾ ನ್ಯಾಯಾಲಯದಗೆ ಇಡಲಾರದಂತ ಒಬ್ಬ ಕೋಮುವಾದಿ ಮಲ್ಲಿಕಾರ್ಜುನ ಗೌಡನನ್ನು ಖಂಡಿಸಿ ನೀವು ಒಂದೇ ಒಂದು ಹೇಳಿಕೆ ಕೊಡಲಾರದಂತ ನಾಮರ್ತ ನನ್ನ ಮಕ್ಕಳು ನೀವು 224 ಎಂಎಲ್ಎಗಳಲ್ಲಿ ಬೆರಳೆಣಿಕೆ ಅಷ್ಟು ಎಂಎಲ್ಎಗಳು ಮಾತ್ರ ಖಂಡಿಸಿದ್ರು ಮಲ್ಲಿಕಾರ್ಜುನ ಗೌಡ ಅವರು ಮಾಡಿದಂತ ಕೆಲಸ ಖಂಡನೀಯ ಅಂತ ಹೇಳಿ ಕೇವಲ ಬೆರಳೆಣಿಕೆ ಜನ ಮಾತ್ರ ಖಂಡಿಸಿದ್ರು ಆದ್ರೆ 224 ಜನರಲ್ಲಿ ಬೆರಳೆಣಿಕೆ ಜನ ಬಿಟ್ರೆ ಬೇರೆದವರು ಒಬ್ಬರು ಕೂಡ ಮಾತಾಡಲಿಲ್ಲ ಅರೆ ನಾಲಾಯಕರೇ ನೀವು ಅರ್ಥ ಮಾಡ್ಕೋಬೇಕು ನೀವು ಚುನಾಯಿತ ಪ್ರತಿನಿಧಿ ಆಗಿದ್ದು ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಓಟಿನ ಹಕ್ಕಿನ ಭಿಕ್ಷೆಯಿಂದ ಅನ್ನೋದನ್ನು ಕೂಡ ನೀವು ಮರಿಬಾರದು ನೀವು ಸಂವಿಧಾನಾತ್ಮಕವಾಗಿ ಚುನಾಯಿತ ಪ್ರತಿನಿಧಿ ಅನ್ನೋದು ಮರಿಬಾರದು ಅಂತ ಒಬ್ಬ ಮಹಾನಾಯಕನ ಅಮ್ಮ ಅಂತ ಒಂದು ಶಕ್ತಿಯ ಕಾನೂನನ್ನು ರಚನೆ ಮಾಡಿದವರು ಸಂವಿಧಾನವನ್ನು ಬರೆದವರು ಅಂತವರ ಭಾವಚಿತ್ರವನ್ನು ನೀವು ಇಡ್ಲಿಕ್ಕೆ ನಿರಾಕರಿಸ್ತಿರಲ್ಲ ಅದರ ಬಗ್ಗೆ ಯಾರಾದರೂ ಮಾತಾಡಿದ್ರೇನ್ರಿ ಮಾತಾಡಿದ್ರ ಇವತ್ತು ಹಿಜಾಬ್ ಬಗ್ಗೆ ಮಾತಾಡ್ತಾರೆ ದೊಡ್ಡ ದೊಡ್ಡ ಪಾಕಿಸ್ತಾನ ಕೊತ್ತ ಯಾವಾಗೆಲ್ಲ ಹೋಗಿದ್ರಪ್ಪ ಮಾತಾಡ್ರಿ ಬಾಬಾಸಾಹೇಬ್ರ ಬಗ್ಗೆ ಅಂದ್ರೆ ಬಾಬಾಸಾಹೇಬ್ರ ಬಗ್ಗೆ ಮಾತಾಡ್ಲಿಕ್ಕೆ ಏನು ಮುಕ್ಕಳಾಗಿ ಮೆಣಸಿಕಾಯಿ ಇಟ್ಟಂಗ ಆಗ್ತದನ ಮಾತಾಡ್ರಿ ಬಾಬಾಸಾಹೇಬ್ರ ಬಗ್ಗೆ ಮುಸ್ಲಿಮರ ಬಗ್ಗೆ ನೀವು ಮಾತಾಡ್ಬೇಕಾ ನೋಡಿ ಇವರು ಇದೇ ದೊಡ್ಡ ಹುನ್ನಾರ ಏನ್ ನಡೆದಿದಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಏನು ಜಿಲ್ಲಾ ರಾಯಚೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಇಡ್ಲಿಕ್ಕೆ ನಿರಾಕರಣೆ ಮಾಡಿದ್ನಲ್ಲ ಮಲ್ಲಿಕಾರ್ಜುನ ಗೌಡ ಏನು ಜಡ್ಜ್ ಇದ್ದಲ್ಲ ಆ ಹೋರಾಟ ರಾಜ್ಯದಂತ ಹೊತ್ತಿ ಉರಿತಾ ಇದೆ ಆ ಹೋರಾಟವನ್ನು ಮುಚ್ಚಾಕ್ಲಿಕ್ಕೆ ಆ ಹೋರಾಟವನ್ನು ಸರಿಪಡಿಲಿಕ್ಕೆ ಇವತ್ತು ಈ ನಾಮರ್ತಿಗಳು ಇಂತ ಒಂದು ಹಿಜಾಬತ್ ಮುಂದಿಟ್ಕೊಂಡು ಇದನ್ನ ಕೋಮು ದೇಶ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಆ ಹೋರಾಟವನ್ನು ಅಲ್ಲೇ ನಿಲ್ಲಬೇಕು ಇದರಲ್ಲಿ ಎಷ್ಟೊಂದು ಷಡ್ಯಂತ್ರಗಳು ಇಂತ ಒಂದು ಷಡ್ಯಂತ್ರಗಳನ್ನು ಮಾಡಿ ಈ ಭಾರತ ದೇಶದಲ್ಲಿ ಸಾಮರಸ್ಯವನ್ನು ಹಾಳು ಮಾಡುವಂತ ಕೆಲಸ ಈ ಭಾರತ ದೇಶ ಜಾತ್ಯತೀತ ರಾಷ್ಟ್ರ ಇದು ಹಿಂದೂ ರಾಷ್ಟ್ರ ಅಲ್ಲ ನೆನಪಿರಲಿ ಯಾವನಾದ್ರೂ ಹಿಂದೂ ರಾಷ್ಟ್ರ ಅನ್ನೋನಾದ್ರೆ ಅವನ ಮೇಲೆ ಕೇಸ್ ಫೈಲ್ ಮಾಡಬೇಕಾಗುತ್ತೆ ಯಾವ ಬೇಕಾದವಿರ್ಲಕ ಇದು ಹಿಂದೂ ರಾಷ್ಟ್ರ ಅಂತ ಯಾವ ಹೇಳ್ತಾರೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ ಯಾವಾದ್ರೂ ಹಿಂದೂ ರಾಷ್ಟ್ರ ತಂದವನಿಗೆ ಅವನ ಮೇಲೆ ಪೊಲೀಸ್ ಸ್ಟೇಷನ್ ದಾಗ ಹೋಗಿ ಕೇಸ್ ಮಾಡ್ರಿ ಈ ಭಾರತ ದೇಶ ಇದು ಜಾತ್ಯತೀತ ರಾಷ್ಟ್ರ ಈ ದೇಶ ವೈವಿಧ್ಯತೆಯಲ್ಲಿ ಏಕತೆ ಹೊಂದಿರುವ ದೇಶ ಇಲ್ಲಿ 6300 ಜಾತಿಗಳಿವೆ 6300 ಜಾತಿಗಳಿವೆ ಇಲ್ಲಿ ಎಲ್ಲರೂ ತಮ್ಮದೇ ಆದಂತ ವಿಶಿಷ್ಟವಾದಂತ ಉಡುಗೆ ತೊಡುಗೆ ವಿಶಿಷ್ಟವಾದಂತ ಧರ್ಮಾಚರಣೆ ವಿಶಿಷ್ಟವಾದಂತ ಭಾಷೆ ವೇಷ ಇದರೆಲ್ಲರೂ ಕೂಡ ನಾವು ಬದುಕ್ತಾ ಇದ್ದೀವಿ
ಇಂತ ಸಿಚುವೇಶನ್ ನಲ್ಲಿ ನೀವು ಮಾತೆತ್ತಿದ್ರೆ ಇದು ಹಿಂದೂ ರಾಷ್ಟ್ರ ಇಲ್ಲಿ ನಾವು ಅದನ್ನು ಮಾಡ್ತೀವಿ ಶಾಲೆಯಲ್ಲಿ ನಾವು ಹಿಂದೂಗಳಿಗೆ ಪರವಾಗಿಲ್ಲ ಮುಸ್ಲಿಮರು ಹಿಜಾಬ್ ಹಾಕೊಂಡು ಬರಬಾರದು ಅಂತ ಕೆಲವರು ಪ್ರಶ್ನೆ ಕೇಳಿದ್ರು ಎದರಲ್ಲಪ್ಪ ಅಂತಂದ್ರೆ ಅಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಅಲ್ರಿ ಹೆಣ್ಣುಮಕ್ಕಳು ನಿಮ್ಮ ಬೇರೆ ಸಮುದಾಯದ ಹೆಣ್ಣುಮಕ್ಕಳು ಹಣೆಯಲ್ಲಿ ಕುಂಕುಮ ಇಟ್ಕೋತಾರೆ ಬಳೆ ಇಟ್ಕೊಂಡು ಬಿಡ್ತಾರೆ ಅವರು ಶಾಲೆಗೆ ಹೋಗ್ತಾರ ಅವರಿಗೆ ಯಾಕೆ ಪ್ರಶ್ನೆ ಮಾಡಲ್ಲ ಅಂತ ಕೇಳಿದ್ರು ಅರೆ ಅವರು ನಡೀತದ್ರಿ ಇವರಿಗೆ ನಡೆಯಂಗಿಲ್ಲ ನಾವು ಈ ಭಾರತ ದೇಶದಲ್ಲಿ ಭಾವೈಕ್ಯತೆಯಿಂದ ಸೋದರತ್ವದಿಂದ ಸಮಾನತೆಯಿಂದ ಭ್ರಾತೃತ್ವದಿಂದ ನಾವೆಲ್ಲ ಇಲ್ಲಿ ಬದುಕುತ್ತವರು ವೈವಿಧ್ಯತೆಯಲ್ಲಿ ಏಕತೆಯಿಂದ ಬದುಕುತ್ತವರು ನಮಗೆ ಇಲ್ಲಿ ಯಾವುದು ಜಾತಿ ತಾರತಮ್ಯ ಇರಲಿಲ್ಲ ಯಾಕೆಂದ್ರೆ ನಾವು ಕೂಡ ಹಳ್ಳಿಯಲ್ಲಿ ಬೆಳೆದವರಿದ್ದೀವಿ ಹಳ್ಳಿಯಲ್ಲಿ ಶಾಲೆಗಳಲ್ಲಿ ಓದವರಿದ್ದೀವಿ ನಮ್ಮ ಜೊತೆ ಸರ್ವ ಜನಾಂಗದ ಸರ್ವ ಜಾತಿಯ ಎಲ್ಲ ಸೋದರರು ಒಳಗೊಂಡಂತೆ ಸೋದರಿಯರು ಒಳಗೊಂಡಂತೆ ನಾವು ಒಂದೇ ತರಗತಿಯಲ್ಲಿ ಶಾಲೆಯಲ್ಲಿ ಓದಿದ್ದೀವಿ ನಮಗೆ ಯಾವುದು ಭೇದ ಭಾವ ಇರಲಿಲ್ಲ ನಾವು ಯಾವುದು ಪ್ರಶ್ನೆ ಮಾಡಲಿಲ್ಲ ನಾವು ಎಂದಾದರೂ ಕೇಳಿದೀವ ಶಾಲೆಗಳಲ್ಲಿ ನೀವೇಕೆ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತೀರ ಅಂತ ನಾವು ಎಂದಾದರೂ ಕೇಳಿದೀವ ಶಾಲೆಗಳಲ್ಲಿ ಯಾಕೆ ನೀವು ಸರಸ್ವತಿ ಪೂಜೆ ಮಾಡ್ತೀರ ಅಂತ ನಾವು ಎಂದಾದರೂ ಕೇಳಿದೀವ ಪೊಲೀಸ್ ಸ್ಟೇಷನ್ಗಳಲ್ಲಿ ದಸರಾ ದಿನ ನೀವ್ ಯಾಕೆ ಐದು ಪೂಜೆ ಮಾಡ್ಕೊಂಡು ಕೇಸರಿ ಚಾಲ ಹಾಕೊಂಡು ಕಿಶನ್ ಸಾಮೂಹಿಕ ವಸ್ತ್ರದಲ್ಲಿ ಇರ್ತೀರ ಅಂತ ನಾವೆಂದಾದ್ರೂ ಕೇಳಿದೀವ ಎಲ್ಲ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿ ಆವರಣಗಳಲ್ಲಿ ಮಂದಿರಗಳಲ್ಲ ಅಲ್ಲಿ ನಾವೇನು ಬೌದ್ಧ ವಿಹಾರ ಮಾಡ ತಂದೇವ ಅಲ್ಲೇನು ಮಸ್ಜಿದ್ ಕಟ್ಟ ತಂದೇವ ಅಲ್ಲೇನು ಜೈನ ಬಸದಿ ಕಟ್ಟ ತಂದೇವ ಅಲ್ಲೇನು ಚರ್ಚ್ ಕಟ್ಟ ತಂದೇವ ಎಂದಾದ್ರೂ ಅಂದಿದ್ದೇನ್ರಿ ಬಹಳ ಒಳ್ಳೆಯವ್ರಿ ನಾವೆಂದು ಅಂದಿಲ್ಲ ನಾವು ಅಂದಿಲ್ಲ ಅನ್ನೋಕ್ಕೋಸ್ಕರ ಇದನ್ನ ಮಾಡಕತ್ತಿರೋ ಅಥವಾ ನಾವು ಅಲ್ಲಿ ಅನ್ನೋಕ್ಕೋಸ್ಕರ ಮಾಡಕತ್ತಿರೋ ಅಂತ ಅರ್ಥ ಆಗ್ತಾ ಇಲ್ಲ ನಮಗೂ ಕಾನೂನು ಗೊತ್ತಿದೆ ನಾವು ಕಾನೂನಾತ್ಮಕವಾಗಿ ಇಲ್ಲಿ ಬದುಕ್ತಾ ಇದ್ದೀವಿ ಸಂವಿಧಾನವನ್ನು ಬರೆದಂತ ಅವರ ಮೊಮ್ಮಕ್ಕಳಿವಿ ನಾವು ನಿಮಗೆ ಸಂವಿಧಾನ ಅಲ್ಲ ನಿಮಗೆ ಹಿಜಾಬ್ ಶಬ್ದದ ಅರ್ಥ ಗೊತ್ತಿಲ್ಲ ಅಂತಾರೆ ಹೆಬ್ಬಟ್ನವರು ನೀವೇನು ಸಂವಿಧಾನ ಗೊತ್ತು ನಿಮಗೆ ನಿಮಗೆ ಸಂವಿಧಾನ ಗೊತ್ತಿಲ್ಲ ಇವತ್ತು ನಾನು ಇಡೀ ರಾಜ್ಯ ಸರ್ಕಾರಕ್ಕೆ ಮತ್ತು ಇನ್ನೊಂದು ವಿಶೇಷವಾಗಿ ಎಲ್ಲ ಯುವಕರಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ಯುವಕರಲ್ಲಿ ಹೇಳ್ತಾ ಇದ್ದೀನಿ ಯಾರು ಉದ್ರೇಕ ಆಗುವಂಗಿಲ್ಲ ಹಿಜಾಬ್ ವಿಷಯದಲ್ಲಿ ಯಾರು ಉದ್ರೇಕ ಆಗುವಂಗಿಲ್ಲ ಕಾನೂನನ್ನು ಎಲ್ಲರಿಗೂ ಉರಿಸಬೇಕು ಇವತ್ತು ಹೈಕೋರ್ಟ್ನಲ್ಲಿ ಅದ್ರ ಬಗ್ಗೆ ಇವತ್ತು ಏನೋ ಚರ್ಚೆ ಇದೆ ಅಲ್ಲಿ ಚರ್ಚೆ ಇದೆ ಹೈಕೋರ್ಟ್ನಲ್ಲಿ ತೀರ್ಪು ಏನೇ ಬರಲಿ ಬೇರೆ ಡೇಟ್ ಮುಂದೋಗ್ಲಿ ಆದ್ರೆ ನಾವು ಕಾನೂನನ್ನು ಗೌರವಿಸಿದವರು ಯಾಕೆಂದ್ರೆ ಕಾನೂನನ್ನು ಬರೆದಂತವ್ರು ಮೊಮ್ಮಕ್ಕಳಾಗಿದೀವಲ್ಲ ನಾವು ಕಾನೂನು ಗೌರವಿಸ್ತೀವಿ ಅದಕ್ಕಾಗಿ ತೀರ್ಪು ಏನೇ ಬಂದ್ರೂ ಕೂಡ ನಾವು ತೀರ್ಪಿಗೆ ತಲೆ ಬಾಗ್ಬೇಕಾಗತ್ತೆ ಯಾಕಂದ್ರೆ ಕಾನೂನು ಗೌರವಿಸ್ಬೇಕಾಗತ್ತೆ ಹಿಜಾಬ್ ವಿಷಯ ಏನ್ರಿ ಎಂತ ಐತಿಹಾಸಿಕ ಬಾಬ್ರಿ ಮಸ್ಜಿದ್ ಅಂದ ಏನು ಐತಿಹಾಸಿಕ ಬಾಬ್ರಿ ಮಸ್ಜಿದ್ ತೀರ್ಪನ್ನೇ ಉಲ್ಟಾ ಪಲ್ಟಾ ಆದಾಗ ಕೂಡ ಸುಮ್ಮನಿದ್ದಂತ ಸಂತತಿ ನಮ್ದು ಅಂತ ಶಾಂತ ಸ್ವಭಾವದವರು ಅಂತ ಶಾಂತತಿಗೆ ಏಕತೆಗೆ ನಾವು ಪ್ರತೀಕವಾದಂತ ಸಮುದಾಯದವರು ಈ ಹಿಜಾಬ್ ವಿಷಯಕ್ಕೆ ನಾವು ಅಂತ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಯಾಕಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರೆ ನಾವೇನ್ ಬಳೆ ಕಟ್ಟಡ್ಕೊಂಡ್ ಕೂತೀವತ್ತಲ್ಲ ನಾವು ಬಳೆ ತಿಟ್ಕೊಂಡ್ ಕೂತೀವಂತಲ್ಲ ನಾವು ಕಾನೂನನ್ನು ಗೌರವಿಸುವಂತವ್ರು ಅಂತ ಅರ್ಥ ನಾವು ಕಾನೂನಿಗೆ ಗೌರವ ಕೊಡ್ತೀವಿ ಅಂತ